ಧ್ರುವ ನ್ಯೂಸ್ಗೆ ಸ್ವಾಗತ. ನಾನು ಸುಪ್ರಿಯಾ. ಇದೀಗ ಹೆಡ್ಲೈನ್ಸ್. ಜಗಳೂರು ತಾಲೂಕಿನ ವಿದ್ಯಾ ಇಲಾಖೆಗಳ ಪ್ರಗತಿ ಪರಿಶೀಲನೆ. ಜಗಳೂರು ತಾಲೂಕು ಗೌಡಿಕಟ್ಟೆಯಲ್ಲಿ ಸಿಡಿಲು ಬಡಿದು ಮೂವರು ದುರ್ಮರಣ. ವಿಶಾಲನಗರ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳ ಜಯ. ಜಗಳೂರು ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶ್ರೀ ವಾಲ್ಮೀಕಿ ಜಯಂತಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮ. ಕುಶಾಲನಗರದ ಮೂಕಾಂಬಿಕಾ ಪ್ರೌಢಶಾಲೆಯ ಮೈದಾನದಲ್ಲಿ 65 ಕೆಜಿ ವಿಭಾಗದ ಕೊಡಗು ಜಿಲ್ಲಾ ತಂಡದ ಆಯ್ಕೆ ಪ್ರಕ್ರಿಯೆ. ಕುಶಾಲನಗರದ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ಆಡಳಿತ ಮಂಡಳಿಯ 12 ಮಂದಿ ಸದಸ್ಯರ ಆಯ್ಕೆ. ದಾವಣಗೆರೆಯಲ್ಲಿ ಜಗಳೂರು ಪಟ್ಟಣ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ನಿಲ್ಲಲು ಜಾಗವಿಲ್ಲದೆ ಪರದಾಟ. ತೆರಕರಾಂಬಿ ತಾಲೂಕು ಪಂಚಾಯಿತಿ ಉಪಚುನಾವಣೆಗೆ ಬಿಜೆಪಿಯಿಂದ ನಾಮಪತ್ರ ಸಲ್ಲಿಕೆ. ಜಗಳೂರು ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸನ್ಮಾನ್ಯ ಶ್ರೀ ಎಸ್ ವಿ ರಾಮಚಂದ್ರಪ್ಪ ಶಾಸಕರು ವಿಧಾನಸಭಾ ಕ್ಷೇತ್ರದಲ್ಲಿ 1ನೇ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ತಾಲೂಕಿನ ವಿವಿಧ ಇಲಾಖೆಗಳ ಪ್ರಗತಿಗಳ ವರದಿಗಳನ್ನು ಕೂಡ ಪರಿಶೀಲಿಸಲಾಯಿತು. ತಾಲೂಕು ಪಂಚಾಯಿತಿ ಕಾರ್ಯಾಲಯ ಜಗಳೂರು ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸನ್ಮಾನ್ಯ ಶ್ರೀ ಎಸ್ ವಿ ರಾಮಚಂದ್ರಪ್ಪ ಶಾಸಕರು ವಿಧಾನಸಭಾ ಕ್ಷೇತ್ರ 1ನೇ ತ್ರೈಮಾಸಿಕ ಕೆಪಿಡಿ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ತಾಲೂಕಿನ ವಿವಿಧ ಇಲಾಖೆಗಳ ಪ್ರಗತಿಗಳ ವರದಿಯನ್ನು ಕೂಡ ಪರಿಶೀಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾನ್ಯ ಶಾಸಕರಾದ ಎಸ್ ವಿ ರಾಮಚಂದ್ರಪ್ಪ ಅವರು ಮಾತನಾಡಿ, ಬಿಆರ್ಜಿಎಫ್ ಖಾತೆಯಲ್ಲಿರುವ ಹಣವನ್ನು ಎಷ್ಟೆಷ್ಟು ಖರ್ಚು ಮಾಡಿದ್ದೀರಿ ಎಂದು ಮಾಹಿತಿ ನೀಡಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ತಾಕೀತು ಮಾಡಿದರು. 14ನೇ ಹಣಕಾಸು ಹಾಗೂ ಎನ್ಆರ್ಇಜಿ ಯೋಜನೆಯಡಿಯಲ್ಲಿ ಬಿಡಚೋಡು ಗ್ರಾಮ ಪಂಚಾಯಿತಿ ಪಿಡಿಒ ಗೀತಾಬಾಯಿ ಅವ್ಯವಹಾರ ತನಿಖೆಗೆ ಆದೇಶ ಮಾಡಿ ಎಂದು ಇಒ ಅವರು ತಿಳಿಸಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ದೂರವಾಣಿ ಕರೆಗೆ ಸಿಗುತ್ತಿಲ್ಲ. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಚೇರಿಗೆ ಸರಿಯಾಗಿ ಬರ್ತಿಲ್ಲ. ಬಿಸ್ತುವಾಳಿ ಗ್ರಾಮ ಪಂಚಾಯಿತಿ ಕಾರ್ಯ ಕುಂಠಿತಗೊಂಡಿದೆ. 22 ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುವಂತಹ ಯಾವುದೇ ಕೆಲಸ ಕಾರ್ಯಗಳು ಬದಿಗೊತ್ತಿ ಗ್ರಾಮಗಳಲ್ಲಿ ಕಂಡುಬರುವಂತಹ ನೀರಿನ ಸಮಸ್ಯೆಗಳನ್ನು ಶೀಘ್ರವಾಗಿ ಬಗೆಹರಿಸಬೇಕು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸರಿಯಾದಂತಹ ಸಮಯಕ್ಕೆ ಕಚೇರಿಯಲ್ಲಿ ಬರಬೇಕು. ರೈತರ ಮತ್ತು ಜನರ ಸಮಸ್ಯೆಗಳನ್ನು ಆಲಿಸಬೇಕು ಮತ್ತು ಅವರ ಸಮಸ್ಯೆಗಳು ಏನೇ ಇದ್ದರೂ ಬಗೆಹರಿಸಬೇಕು ಎಂದು ತಿಳಿಸಿದರು. ಜಗಳೂರು ಬರಪೀಡಿತವಂತಹ ಪ್ರದೇಶವಾಗಿದ್ದು ಸುಮಾರು 88 ವರ್ಷಗಳಷ್ಟು ಬರದಿಂದ ಕೂಡಿದಂತಹ ಪ್ರದೇಶವಾಗಿದ್ದು 2ನೇ ಪಟ್ಟಿಯಲ್ಲಿ ಜಗಳೂರನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಲಾಗಿದೆ. ಬರಪೀಡಿತ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ ಎಂದು ತಿಳಿಸಿದರು. ಪಶು ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ರಂಗಪ್ಪ ಅವರಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡು ಮುಜುಗರಕ್ಕೆ ಈಡು ಮಾಡಿದರು. ತಾಲೂಕಿನ ದಂಡಾಧಿಕಾರಿಗಳಾದ ಶ್ರೀಧರಮೂರ್ತಿಯವರಿಗೆ ಪಶು ಇಲಾಖೆಯ ವಾಹನದ ಮಾಹಿತಿಯನ್ನು ಕೊಡಿ ಮತ್ತು ಹಾಜರಾತಿ ವಿಷಯವನ್ನು ತಿಳಿದುಕೊಳ್ಳಿ ಎಂದು ಹೇಳಿದರು. ನೀವು ಪತ್ರಿಕೆಯಾಗಿದ್ದೀರಿ ಸರ್, ಕೈಗಳ ಸಿಗ್ತೀರಿ ಸರ್, ಸರ್ ದಾವಣಗೆರೆ ಸರ್ 500 ಸಾವಿರ ಸರ್ ಎಂ ಎಲ್ ಎ ಸಿಗಲ್ಲ ಸರ್, ಏನ್ ಮಾಡೋದು ನಾನು ಇಲ್ಲೇ ಹೊರತಾಗಿದ್ದೆ ಸರ್, ನಾನು ಉಪೇಡ ಆಗಿರಪ್ಪ ಬಂದೆ, ನಾನು ಹೊರಗೆ ತಾಗಿಸಿರ್ತೀನಿ, ಹೋಗಿ ನಾನು ಕೊಡ್ತೀನಿ ಈಗ ಮನೆ ಮಾಡೋದು. ಆ ಮನೆ ಮಾಡ ಅಕ್ಕ ಸಮಯ ಹೋಗಿದ್ದೆ, ಅಕ್ಕ ಸಮಯ ಹೋಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಬರ ಆನಂದರಿಗೆ ತೀರ್ಮಾನ ಆಗಿ ಸಂಪುಟ ಹೋಗಿದೆ, ಸಂಪುಟ ತೀರ್ಮಾನ ಆಗಿದೆ, ಇನ್ನೊಂದು ವಾರದಲ್ಲಿ ನಮ್ಮ ಬರ ವಿಚಾರ ರಾಮಚಂದ್ರ ಮಹಿಳಾ ರಾಷ್ಟ್ರ ಯಾವಾಗ ಆಗಿರಬೇಕು ನಾನು ಅಷ್ಟು ಅವರು ಇಲ್ಲಿ ನೋಡ್ತಿದ್ದಾರೆ. ಪ್ರತಿಯೊಂದು ಸಹಿತರು ಎಷ್ಟು ನಮ್ಮ ತಾಲೂಕು ಅದರಿಂದ ಪಾಸ್ ಹೇಳಿದ್ರೆ ಆರಂಭ ಕೈಯಲ್ಲಿ
ಅದಕ್ಕೆ ಏನಾಗ್ತದೆ ಅದಕ್ಕೆ ನೀವು ಸಿಡಿಲು ಪಡೆದು ಓರ್ವ ಮಹಿಳೆ ಸಾವನ್ನಪ್ಪಿರುವಂತಹ ಘಟನೆ ಜಗಳೂರು ತಾಲೂಕಿನ ಗೌರಿಕಟ್ಟೆ ಗ್ರಾಮದಲ್ಲಿ ನಡೆದಿದೆ. ಜಗಳೂರು ತಾಲೂಕು ಗೌಡಿಕಟ್ಟೆ ಗ್ರಾಮದಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದ್ದು ಕೂಲಿ ಕೆಲಸ ಮಾಡುವಾಗ ಸಿಡಿಲು ಬಡಿದು ಸಾವನ್ನಪ್ಪಿರುವ ಶಾಂತಮ್ಮ ಎಂಬ ಮಹಿಳೆ ಮೃತಪಟ್ಟಿದ್ದಾರೆ. ಇನ್ನು ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಕಲ್ಲಿನಹಳ್ಳಿ ಗ್ರಾಮದಲ್ಲಿ ಕೂಡ ಮಧ್ಯಾಹ್ನ 3:30ಕ್ಕೆ ಸಿಡಿಲು ಹೊಡೆದು ವ್ಯಕ್ತಿಯೋರ್ವ ಸಾವನ್ನಪ್ಪಿದ್ದಾರೆ. ಅಜ್ಜಪ್ಪ ತಂದೆಯ ಹೆಸರು ಕೋಟಪ್ಪ, ಲಿಂಗಾಯತ ಜನಾಂಗಕ್ಕೆ ಸೇರಿದವರು ಇವರಾಗಿದ್ದು ಜಮೀನಿನಲ್ಲಿ ಕೆಲಸ ಮಾಡಲು ತೆರಳಿದಾಗ ಸಿಡಿಲು ಬಡಿದು ಸಾವನ್ನಪ್ಪಿದ್ದಾರೆ. ಜಿಲ್ಲೆಯ ಕುಶಾಲ್ಪುರ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಜಯಗಳಿಸುವುದರೊಂದಿಗೆ ಪಕ್ಷ ಆಕಾರದ ಚುಕ್ಕಾಣಿ ಹಿಡಿಯಲಿದೆ ಎಂದು ಕುಶಾಲ್ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶಶಿಧರ್ ಹೇಳಿಕೆ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಕುಶಾಲ್ನಗರ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಜಯಗಳಿಸುವುದರೊಂದಿಗೆ ಪಕ್ಷ ಆಕಾರದ ಚುಕ್ಕಾಣಿ ಹಿಡಿಯಲಿದೆ ಎಂದು ಕುಶಾಲನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಪಿ ಶ್ರೀಧರ್ ವಿಶ್ವಾಸ ವ್ಯಕ್ತಪಡಿಸಿದರು. ಸ್ಥಳೀಯ ಕನ್ನಿಕಾ ಇಂಟರ್ನ್ಯಾಷನಲ್ ಸಭಾಂಗಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪಕ್ಷದ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಕುಶಾಲನಗರದ ಪಟ್ಟಣ ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ ಪ್ರಮುಖ ಪಾತ್ರ ವಹಿಸಿದೆ. ಊರಿನ ಹಿತವನ್ನು ಗಮನದಲ್ಲಿರಿಸಿ ಹಲವು ಅಭಿವೃದ್ಧಿ ಚಿಂತನೆಗಳನ್ನು ಹೊಂದಿರುವ ಅತ್ಯಂತ ಪ್ರಾಮಾಣಿಕ ದೂರದೃಷ್ಟಿಯುಳ್ಳ ಅನುಭವಿಯುವ ತಂಡ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳಾಗಿ ಸ್ಪರ್ಧಿಸುತ್ತಿದ್ದು ಜನತೆ ತಮ್ಮ ಸಹಕಾರ ನೀಡುವ ಮೂಲಕ ಪಟ್ಟಣದ ಅಭಿವೃದ್ಧಿಗೆ ಕಾರ್ಯಕರ್ತರಾಗಬೇಕಿದೆ ಎಂದರು. ಅಧಿಕಾರದಿಂದ ವಂಚಿತರಾದಾಗಲೂ ಕೂಡ ಕಳೆದ 5 ವರ್ಷಗಳಿಂದ ಸಿದ್ದೇಗೌಡರಿಗೆ ಅಧಿಕಾರದಿಂದ ವಂಚಿತರಾದ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಪವಿತ್ರ ಮೈತ್ರಿಯ ಅವರ ಸಾಧನೆ ಶೂನ್ಯ. ಅದರಲ್ಲಿ ಅನೇಕ ಹಗರಣಗಳು ನಡೆದಿರುವ ಸುಳ್ಳಲ್ಲ, ಅನೇಕ ಹಗರಣಗಳು ಕೂಡ ನಡೆದಿದೆ. ಕುಶಾಲನಗರದ ಅಭ್ಯರ್ಥಿಗಳ ಆಯ್ಕೆಯ ಪರಿಶೋಧನೆ ಸಮಿತಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂಬಂಧವಾಗಿ ಆಯ್ಕೆ ಸಮಿತಿಯ ಸದಸ್ಯರ ಪೈಕಿ ಬಹುತೇಕ ಮುಂದಿದ್ದಾರೆ. ಪಕ್ಷದ ವಿಧಾನಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಶ್ರೀ ಬಿಜೆ ಮಂಡಲ ಡಿಸಿಸಿ ಸದಸ್ಯರು ಶ್ರೀ ಹರಿಯಪ್ಪ ಕೊಡಗು ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಕೊಡಗಿನ ಪ್ರವಾಸಿ ತಾಣಗಳಲ್ಲಿ ಒಂದಾದ ಕುಶಾಲ್ಪುರ ಸಮೀಪದ ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ವತಿಯಿಂದ ಪ್ರವಾಹದಿಂದ ಕೊಡಗಿನ ಪ್ರವಾಸೋದ್ಯಮ ಕಂಗೆಟ್ಟಿರುವ ಹಿನ್ನೆಲೆ ಪ್ರವಾಸೋದ್ಯಮದ ಅಭಿವೃದ್ಧಿಗಾಗಿ 50,000 ದೇಣಿಗೆ ಹಣವನ್ನು ನೀಡಿದ್ದಾರೆ. ಕೊಡಗು ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕೊಡಗಿನ ಪ್ರವಾಸಿ ತಾಣಗಳಲ್ಲಿ ಒಂದಾದ ಕುಶಾಲನಗರ ಸಮೀಪದ ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ಎನ್ಟಿಸಿ ವತಿಯಿಂದ ಪ್ರವಾಹದಿಂದ ಕೊಡಗಿನ ಪ್ರವಾಸೋದ್ಯಮ ಕಂಗೆಟ್ಟಿರುವ ಹಿನ್ನೆಲೆ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ 50,000 ದೇಣಿಗೆ ಹಣವನ್ನು ನೀಡಿದ್ದಾರೆ. ಕೊಡಗು ರೆಸ್ಟೋರೆಂಟ್ ಹೋಟೆಲ್ ರೆಸಾರ್ಟ್ ಅಸೋಸಿಯೇಷನ್ ಕಣತೊಟ್ಟಿದ್ದು ಸುಮಾರು 15 ಲಕ್ಷ ರೂಪಾಯಿ ವೆಚ್ಚದಲ್ಲಿ ವಿನೂತನವಾದ ಕಾರ್ಯಕ್ರಮಗಳನ್ನು ಮಾಡುವ ಪ್ರವಾಸಿಗರ ಗಮನ ಸೆಳೆಯಲು ಮುಂದಾಗಿದ್ದಾರೆ. ಪ್ರವಾಸೋದ್ಯಮವನ್ನು ಅವಲಂಬಿಸಿ ಕೊಡಗಿನ ಆದಷ್ಟು ಜನರು ಜೀವನ ಸಾಗಿಸುತ್ತಿದ್ದು ಇದರ ಅಭಿವೃದ್ಧಿಗಾಗಿ ಕೊಡಗಿನ ಹೋಟೆಲ್ ರೆಸ್ಟೋರೆಂಟ್ ಹಾಗೂ ರೆಸಾರ್ಟ್ನವರು ಒಗ್ಗೂಡಿ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ಮುಂದಾಗಿದ್ದಾರೆ. ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ಊರಿಂದ
50,000 ದೇಣಿಗೆಯನ್ನು ನಮ್ಮ ಕೊಡಗು ಜಿಲ್ಲಾ ಹೋಟೆಲ್, ರೆಸಾರ್ಟ್ ಮತ್ತು ರೆಸ್ಟೋರೆಂಟ್ ಅಸೋಸಿಯೇಷನ್ಗೆ ತಗೊಳ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರವಾಸೋದ್ಯಮ ಇವತ್ತಿನ ದಿವಸ ನಿಮ್ಗೆ ಗೊತ್ತಿದೆ, ಆಗಸ್ಟ್ನಲ್ಲಿ ಜಲ ಪ್ರಳಯ ಆಗಿ ನಮ್ಮ ಒಂದು ಕೊಡಗಿನ ಚಿತ್ರಣ ಬದಲಾವಣೆ ಆಗಿದೆ. ಸೊ ಅದು 100% ಸತ್ಯ. ಇವತ್ತು ಟೂರಿಸಮ್ ನಾವು ಮತ್ತೆ ಸಿ ಸೇಮ್ ಟೂರಿಸಂ ಬ್ಯಾಕ್ ಅಂತ ಒಂದು ಕನ್ಸಿಟ್ಕೊಂಡು ಇಡೀ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ದಾರೆ ಹೋಟೆಲ್ ಅಸೋಸಿಯೇಷನ್. ಸೊ ನಮ್ಮಿಂದ ಆಗುವಂಥ ಸಹಾಯ ನಾವು ಮಾಡಬೇಕು ಅಂತೇಳಿ ನಾವು NTC ಸಿಸಮ್ ಟೂರಿಸ್ಟ್ ಸೆಂಟರ್ ಏನಿದೆ, ಎಲ್ಲ ಅಂಗಡಿಗಳು ವರ್ತಕರು ಎಲ್ಲ ಶಾಪ್ ಅವರು ಇಷ್ಟಿಷ್ಟು ಕಲೆಕ್ಷನ್ ಮಾಡಿ ಇವತ್ತು ನಾವು ಇವರಿಗೆ ತಲುಪಿಸಿದ್ದೇವೆ. ಅದು ಅಮೌಂಟ್ ಚಿಕ್ಕದಾಗಿರ್ಬೋದು, ಬಟ್ ಅವ್ರ ಜೊತೆ ನಾವು ಎಲ್ಲ ಥರ ಪ್ರೋಗ್ರಾಮ್ಗಳಿಗೂ ಇರ್ತೇವೆ ಅಂತ ಹೇಳ್ತಾ ಇದ್ದೀನಿ. ಈ ಇದರಲ್ಲಿ ಜಗಳೂರು ತಾಲೂಕಿನ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಶ್ರೀ ವಾಲ್ಮೀಕಿ ಜಯಂತಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಶಾಸಕ SV ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಜಗಳೂರು ತಾಲೂಕಿನ ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಶ್ರೀ ವಾಲ್ಮೀಕಿ ಜಯಂತಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಶಾಸಕ SV ರಾಮಚಂದ್ರ ಅವರ ಅಧ್ಯಕ್ಷತೆಯಲ್ಲಿ ಮಾಡಲಾಯಿತು. ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮವನ್ನು 23/10/2018 ಶ್ರೀ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಚರಣೆ ಮಾಡಲು ಶಾಸಕರು ತಿಳಿಸಿದರು. ಶ್ರೀ ವಾಲ್ಮೀಕಿ ಜಯಂತಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಶಾಸಕರಾದ SV ರಾಮಚಂದ್ರಪ್ಪ ಹಾಗೂ ಡಿ ರವಿಕುಮಾರ್ ಅಭಿಪ್ರಾಯ ಹಂಚಿಕೊಂಡರು. ದಿನಾಂಕ 29/10/2018 ಶ್ರೀ ವಾಲ್ಮೀಕಿ ಜಯಂತಿಯನ್ನು ವಾಲ್ಮೀಕಿ ಭವನದಲ್ಲಿ ಆಚರಿಸಲು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರಾದ SV ರಾಮಚಂದ್ರ, ತಹಸೀಲ್ದಾರ್ ಶ್ರೀಧರ್ ಮೂರ್ತಿ, ಜಿಲ್ಲಾ ಪಂಚಾಯಿತಿ ಸದಸ್ಯರು, ತಾಲೂಕು ಪಂಚಾಯಿತಿ ಸದಸ್ಯರು, ತಾಲೂಕು ಪಂಚಾಯಿತಿ ಅಧ್ಯಕ್ಷರು, ಪಟ್ಟಣ ಪಂಚಾಯಿತಿಯ ನೂತನ ಸದಸ್ಯರುಗಳು ಹಾಗೂ ಎರಡೂ ಸಮಾಜದ ಮುಖಂಡರುಗಳು, ಸಾರ್ವಜನಿಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಮ್ಮ ಬಂಡಾರ ಬೆಂಗಳೂರು ಕಾಶೀಂದ್ರ ಮೂರ್ತಿಯವರು ವಹಿಸಿಕೊಂಡಿದ್ದಾರೆ. ಈ ಸಭೆ ಕಾಣಿಸಿರ್ತಕ್ಕಂಥ ಹಿರಿಯರು ಹಾಗೂ ಬಂಧುಗಳಾದಂಥ ದೇವನಗಾರ ಜಿಲ್ಲಾ ಪಂಚಾಯತ್ಗಳ ಅಲ್ಲಿನವರ ಹಿರಿಯರು ನಮ್ಮ ಮಾರ್ಗದರ್ಶಕರಾದ ಅಧ್ಯಕ್ಷರು ತಿಳಿಸಿದ್ದಾರೆ ಅವರ ಮಾರ್ಗದರ್ಶನದಂತೆ ನಡೀತೇವೆ. ನಾವು ನಮ್ಮ ವೀರಶೈವ ಸಮಾಜದಿಂದ ಸಪರೇಟ್ ಆಗಿದೆ. 23 ವಿಜೃಂಭಣೆಯಿಂದ ಶಾಸಕರ ಮಾರ್ಗದರ್ಶನದಂತೆ ನಡೆಸುವಂತ ನಾನು ಈ ವೇದಿಕೆ ಮುಖಾಂತರ ಅವರನ್ನು ವಿನಂತಿ ಮಾಡಿಕೊಳ್ತೇನೆ. ಅದೇ ರೀತಿ ಸಹ ಮಹರ್ಷಿ ವಾಲ್ಮೀಕಿ ಜಯಂತಿಯು ಸಹ ಎಲ್ಲ ಸಮಾಜದವರು ಸೇರಿಕೊಂಡು ಆ ಜಯಂತಿಯನ್ನು ಸಹ ವಿಜೃಂಭಣೆಯಿಂದ. ಕೊಡಗು ಜಿಲ್ಲೆಯ ನ್ಯೂ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಕೊಡಗು ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಕೊಡಗು ಜಿಲ್ಲೆಯ ಕುಶಾಲನಗರದ ಮೂಕಾಂಬಿಕಾ ಪ್ರೌಢಶಾಲೆಯ ಮೈದಾನದಲ್ಲಿ 65 KG ವಿಭಾಗದ ಕೊಡಗು ಜಿಲ್ಲಾ ತಂಡದ ಆಯ್ಕೆ ಪ್ರಕ್ರಿಯೆಯು ಕೊಡಗು ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಜಿಲ್ಲಾ ಅಧ್ಯಕ್ಷರಾದ HM ಮೋಸಾ ಸಿದ್ದಪ್ಪ ಅವರ ನೇತೃತ್ವದಲ್ಲಿ ಜರುಗಿತು. ಕೊಡಗು ಜಿಲ್ಲೆಯ ನ್ಯೂ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಹಾಗೂ ಕೊಡಗು ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ಕೊಡಗು ಜಿಲ್ಲೆಯ ಕುಶಾಲನಗರದ ಮೂಕಾಂಬಿಕಾ ಪ್ರೌಢಶಾಲೆಯ ಮೈದಾನದಲ್ಲಿ 65 KG ವಿಭಾಗದ ಕೊಡಗು ಜಿಲ್ಲಾ ತಂಡದ ಆಯ್ಕೆ ಪ್ರಕ್ರಿಯೆಯು
ಕೊಡಗು ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷರಾದ ಎಸ್ಎಂ ಮೂಸ ಸಿದ್ದಾಪುರ ಅವರ ನೇತೃತ್ವದಲ್ಲಿ ಜರುಗಿದೆ. ಈ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಕೊಡಗು ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸುಮಾರು 20 ನೋಂದಾಯಿತ ತಂಡದ 70 ಮಂದಿ ಕಬಡ್ಡಿ ಕ್ರೀಡಾಪಟುಗಳು ಈ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಮೊದಲಿಗೆ ಕ್ರೀಡಾಪಟುಗಳನ್ನು ಅಳಿ ಮಾಡಿದ ಮೈದಾನದಲ್ಲಿ ಕಬಡ್ಡಿ ಪಂದ್ಯದ ಆಡುವುದಾರರ ಮೂಲಕ ಪ್ರಥಮ ಸುತ್ತಿನ ಹಾಗೂ ದ್ವಿತೀಯ ಸುತ್ತಿನ ಮತ್ತು ತೃತೀಯ ಸುತ್ತಿನ ಆಯ್ಕೆಯನ್ನು ನಡೆಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕೊಡಗು ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ನ ಕಾರ್ಯಾಧ್ಯಕ್ಷರಾದ ಗಿರೀಶ್, ಪ್ರಧಾನ ಕಾರ್ಯದರ್ಶಿ ಕೆವಿ ಸತೀಶ್, ಸೋಮವಾರಪೇಟೆ ಸಂಘಟನಾ ಕಾರ್ಯದರ್ಶಿ ಆದರ್ಶ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕುಶಾಲನಗರ ಸಮಸ್ಯೆ ಆಗಿರ್ತೀನಿ ಹಾಗೂ ಕುಶಾಲ ರಂಜಿತ್ ಸಂಸ್ಕೃತನ ಒಂದು ನಾಯಕ ಕೂಡ ಆಗಿರ್ತೀನಿ. ಮತ್ತೊಂದು ದಿನ ಏನು ಇವತ್ತು ಕ್ರೀಡಾಕೂಟ ನಡೀತಾ ಇದೆ, ಎಲ್ಲ ಒಂದು ರೀತಿಯಲ್ಲಿ ಬಹಳಷ್ಟು ಅವಕಾಶ ವಂಚಿತರು, ಆಟಗಾರರು ಬಹಳ ಚೆನ್ನಾಗಿದ್ರು. ಕೊಡಗು ಕಬಡ್ಡಿ ಅಸೋಸಿಯೇಷನ್ ಏನಿವತ್ತು ಯಾರಿಗೆ ಅವಕಾಶ ಇಲ್ಲ ಅಂಥವ್ರಿಗೆ ಗುರುತಿಸುವ ನಿಟ್ಟಿನಲ್ಲಿ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪರ್ಯಾಯವಾಗಿ ಒಂದು ಅಸೋಸಿಯೇಷನ್ ಒಪ್ಪಿಕೊಂಡಿದೆ. ಇಡೀ ದೇಶಾದ್ಯಂತ ನ್ಯೂ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಅಂತೇಳಿ ಹೆಸರಲ್ಲಿ ಹಾಗೂ ಕೊಡಗು ಜಿಲ್ಲೆ ಕೊಡಗು ಕಬಡ್ಡಿ ಅಸೋಸಿಯೇಷನ್ ಕಾರ್ಯನಿರ್ವಹಿಸ್ತಾ ಇದೆ. ಹಾಗೆ ಈಗ ಈ ದಿನ 65 ಭಾಗದ ಆಟಗಾರರಿಗೆ ಅವಕಾಶವನ್ನು ಕೊಡಬೇಕು. ಯಾರಿಗೆ ಅವಕಾಶ ಇಲ್ಲ ಗ್ರಾಮೀಣ ಮಟ್ಟದಲ್ಲಿ ಕ್ರೀಡಾಪಟುಗಳಿಗೆ ಅವರು ಅವಕಾಶ ನೀಡಿಕೊಂಡ ಸಲುವಾಗಿ ಇವತ್ತು ಕ್ರೀಡಾಪಟವನ್ನು ಈ ಮುಖಾಂತರ ಕುಶಾಲನಗರದಲ್ಲಿ ಆಯೋಜನೆ ಮಾಡಿದ್ದಾರೆ. ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಕೊಡಗು ಕಬಡ್ಡಿ ಅಸೋಸಿಯೇಷನ್ ಕೊಡಗು ಜಿಲ್ಲಾ 65 KG ವಿಭಾಗದ ಕಬಡ್ಡಿ ಆಯ್ಕೆಯನ್ನು ಇವತ್ತು ಮೂಕಾಂಬಿಕಾ ಪ್ರೌಢಶಾಲ ಮೈದಾನದಲ್ಲಿ ನಡೆಸ್ತಾ ಇದ್ದೇವೆ. ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಕೊಡಗಿನಾದ್ಯಂತ ಸುಮಾರು 70 ಕಬಡ್ಡಿ ಆಟಗಾರರು ಭಾಗವಹಿಸಿರುತ್ತಾರೆ. ಕೊಡಗಿನ ನೋಂದಾಯಿತ ತಂಡಗಳ ಎಲ್ಲ ಸದಸ್ಯರುಗಳು ಸಹ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಒಂದು ಆಯ್ಕೆ ಕೊಡಗು ಜಿಲ್ಲೆಯ ಕುಶಾಲನಗರದ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ಆಡಳಿತ ಮಂಡಳಿಯ 12 ಮಂದಿ ಸದಸ್ಯರ ಆಯ್ಕೆಯು ಚುನಾವಣಾ ಸಂಘದ ಕಚೇರಿಯ ಆವರಣದಲ್ಲಿ ನೆರವೇರಿತು. ಕೊಡಗು ಜಿಲ್ಲೆಯ ಕುಶಾಲನಗರದ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ಆಡಳಿತ ಮಂಡಳಿಯ 12 ಮಂದಿ ಸದಸ್ಯರ ಆಯ್ಕೆಯ ಚುನಾವಣೆಯು ಸಂಘದ ಕಚೇರಿಯ ಆವರಣದಲ್ಲಿ ನೆರವೇರಿತು. ಒಟ್ಟು 512 ಸದಸ್ಯರಿರುವ ಈ ಮಹಿಳಾ ವಿವಿಧ ದೇಶ ಸಹಕಾರ ಸಂಘದ ಚುನಾವಣೆಯಲ್ಲಿ 412 ಸದಸ್ಯರು ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. 9 ಮಂದಿ ಸಾಮಾನ್ಯ, 2 ಮಂದಿ ಬಿಸಿಎಂಎ ಹಾಗೂ ಪರಿಶಿಷ್ಟ ಜಾತಿಯ ಒಂದು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ 12 ಮಂದಿ ಸದಸ್ಯರು ಆಯ್ಕೆಯಾಗುವ ಮೂಲಕ ಆಡಳಿತ ಮಂಡಳಿಯ ಪುನರ್ರಚನೆಗೆ ಅವಕಾಶ ಕಲ್ಪಿಸಲಾಯಿತು. ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣಾ ಅಧಿಕಾರಿಗಳಾಗಿ ಸಂಪನ್ಮೂಲ ವ್ಯಕ್ತಿಗಳಾದ ಶಾಂತಕುಮಾರ್, ಕೆ ಶಿವಮೂರ್ತಿ, ಬಸವರಾಜಪ್ಪ, ಸತೀಶ್ ಅವರು ಚುನಾವಣೆಯ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಈ ಕಾರ್ಯಕಾರಿ ಮಂಡಳಿಯ 12 ಸದಸ್ಯರ ಪೈಕಿ ಸಾಮಾನ್ಯ ವರ್ಗಕ್ಕೆ ಸ್ಪರ್ಧಿಸಿದ್ದ ಅಜಿತ ಕುಮಾರಿ, ಯಶೋಧಮ್ಮ, ನಳಿನಿ ನಂಜಪ್ಪ, ಟಿಪಿ ಜಯ, ಕಮಲಾ ಗಣಪತಿ, ಸುಶೀಲಾ, ಜಯಮ್ಮ, ಸೇಲಿನಾಡ ಕುನ್ನಿ, ಕಾವೇರಿ ಕಾಳಪ್ಪ ವಿಜೇತರಾದರೆ ಡಿಸಿಎಂಎ ವರ್ಗಕ್ಕೆ ಸ್ಪರ್ಧಿಸಿದ್ದ ನಿರ್ಮಲಾ, ಶಿವದಾಸ್ ಹಾಗೂ ಆಯುಷಾಬಿ ವಿಜೇತರಾಗಿದ್ದು ಪರಿಶಿಷ್ಟ ಜಾತಿಯ ಕಮಲಮ್ಮನವರು ಸೇರಿದಂತೆ ಒಟ್ಟು 12 ಸ್ಥಾನಗಳಿಗೆ ಸ್ಪರ್ಧಿಸಿದ್ದ ಸ್ಪರ್ಧಾಳುಗಳು ವಿಜೇತರಾಗಿದ್ದಾರೆ. ಮೂರು ಕ್ಯಾಟಗರಿಲಿ ಬಂದಿತ್ತು, 4 ಕ್ಯಾಟಗರಿ ಇತ್ತು. ಎಸ್ ಸಿ ಒಂದು ಪೋಸ್ಟ್ ಇತ್ತು, ಎಸ್ ಟಿ ಒಂದು ಪೋಸ್ಟ್ ಇತ್ತು. ಯಾವ ಹುದ್ದೆಗೆ? ಬಿಸಿಎಂಎಗೆ 3 ಪೋಸ್ಟ್ ಇತ್ತು, ಸಾಮಾನ್ಯಕ್ಕೆ 9 ಪೋಸ್ಟ್ ಇತ್ತು. ಅದರಲ್ಲಿ ಸಾಮಾನ್ಯಕ್ಕೆ 12 ಜನ ಭಾಗವಹಿಸಿದ್ದೀವಿ, ಬಿಸಿಎಂಎಗೆ 3 ಜನ ಭಾಗವಹಿಸಿದ್ದೀವಿ, ಎಸ್ ಸಿ ಕ್ಯಾಂಡಿಡೇಟ್ ಇಬ್ಬರು ಭಾಗವಹಿಸಿದ್ದೀವಿ. ಇಷ್ಟು ಜನರಲ್ಲಿ ಯಾರು ಬರ್ತಾರೆ ಗೊತ್ತಿಲ್ಲ, ಆದರೆ 9+2+2 ಬರಬೇಕಾಗಿದೆ. ಎಸ್ ಸಿ ಪೋಸ್ಟು ಪೂರ್ತಿ ಆಗಲ್ಲ ನಮಗೆ, ಅವ್ರು ಬಂದು ನಾಮಿನೇಷನ್ ಕೊಟ್ಟಿದ್ದಿಲ್ಲ, ಹಾಗಾಗಿದ್ದ ಬರೀ 12 ಸದಸ್ಯರನ್ನ ಇವಾಗ ಆಯ್ಕೆ ಮಾಡಬೇಕಾಗಿದೆ. ಈಗ 12 ಸದಸ್ಯರು ಯಾರು ಆಯ್ಕೆ ಮಾಡ್ತಾರೋ ಅದರಲ್ಲಿ ನಂತರ ಅಧ್ಯಕ್ಷ ಚುನಾವಣೆ ನಡೆದು ಅಧ್ಯಕ್ಷ ಕೂತ್ಕೊಂಡಿದ್ದೀವಿ.
ಕಬಡ್ಡಿ ಪಂದ್ಯಾವಳಿಯಲ್ಲಿ ಕೊಡಗು ಜಿಲ್ಲೆಯ ಕುಶಾಲನಗರದ ಜ್ಞಾನ ಭಾರತಿ ಸ್ಪೋರ್ಟ್ಸ್ ಕ್ಲಬ್ ತಂಡದ ಕಬಡ್ಡಿ ಆಟಗಾರರು ತೃತೀಯ ಬಹುಮಾನವನ್ನು ಪಡೆದು ಕ್ರೀಡೆಗೆ ಹೆಸರಾದ ಕೊಡಗು ಜಿಲ್ಲೆಯನ್ನು ಕಬಡ್ಡಿ ಕ್ರೀಡೆಯಲ್ಲಿ ಉತ್ತುಂಗ ಸ್ಥಾನಕ್ಕೆ ಏರಿಸಿರುವುದು ತುಂಬಾ ಸಂತೋಷದಾಯಕವಾಗಿದೆ ಎಂದು ಕಬಡ್ಡಿ ಕ್ರೀಡಾಪಟುಗಳ ತಂಡದ ಟೀಂ ಮ್ಯಾನೇಜರ್ ಅನುದೀಪ್ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಮೈಸೂರು ದಸರಾ ಪ್ರಯುಕ್ತ ಮೈಸೂರಿನಲ್ಲಿ ನಡೆದ ರಾಜ್ಯಮಟ್ಟದ ದಸರಾ ಎಂಸಿಎಂ ಕಪ್ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕೊಡಗು ಜಿಲ್ಲೆಯ ಕುಶಾಲನಗರದ ಜ್ಞಾನ ಭಾರತಿ ಸ್ಪೋರ್ಟ್ಸ್ ಕ್ಲಬ್ನ ತಂಡದ ಕಬಡ್ಡಿ ಆಟಗಾರರು ತೃತೀಯ ಬಹುಮಾನವನ್ನು ಪಡೆದು ಕ್ರೀಡೆಗೆ ಹೆಸರಾದ ಕೊಡಗು ಜಿಲ್ಲೆಯನ್ನು ಕಬಡ್ಡಿ ಕ್ರೀಡೆಯಲ್ಲಿ ಉತ್ತುಂಗ ಸ್ಥಾನಕ್ಕೆ ಏರಿಸಿರುವುದು ತುಂಬಾ ಸಂತೋಷವಾಗಿದೆ ಎಂದು ಕಬಡ್ಡಿ ಕ್ರೀಡಾಪಟುಗಳ ತಂಡದ ಟೀಂ ಮ್ಯಾನೇಜರ್ ಅನುದೀಪ್ ಅವರು ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಕುಶಾಲನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಇತ್ತೀಚೆಗೆ ಕ್ರೀಡಾಪಟುಗಳಿಗೆ ಸಾಧ್ಯವಾದಷ್ಟು ರೀತಿಯಲ್ಲಿ ಉತ್ತೇಜನದ ಕೊರತೆ ಮತ್ತು ಅವರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸೂಕ್ತ ಭದ್ರ ಬುನಾದಿಯನ್ನು ಕಲ್ಪಿಸಿಕೊಡುವಲ್ಲಿ ಸಂಬಂಧಪಟ್ಟ ಇಲಾಖೆಗಳು ಮತ್ತು ಹಿರಿಯ ಕ್ರೀಡಾಪಟುಗಳು ವಿಫಲರಾಗುತ್ತಿರುವುದು ದುರದೃಷ್ಟಕರ. ಅಂತಹ ಕ್ರೀಡಾಪಟುಗಳನ್ನು ಕುಶಾಲನಗರದ ಜ್ಞಾನ ಭಾರತಿ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಗುರುತಿಸಿ ಉತ್ತಮ ಕಬಡ್ಡಿ ಕ್ರೀಡಾಪಟುಗಳನ್ನು ರೂಪುಗೊಳಿಸಲು ಹಲವಾರು ವರ್ಷಗಳಿಂದ ಸತತ ತರಬೇತಿಯೊಂದಿಗೆ ಶ್ರಮಿಸಲಾಗುತ್ತಿದೆ. ಇನ್ನು ಈ ಸಂದರ್ಭದಲ್ಲಿ ಜ್ಞಾನ ಭಾರತಿ ಸ್ಪೋರ್ಟ್ಸ್ ಕ್ಲಬ್ನ ಕಬಡ್ಡಿ ಆಟಗಾರರಾದ ಅವಿನಾಶ್, ತವನ್, ಆಸಿಫ್, ಸಾಗರ್, ದರ್ಶನ್, ಸಲೀಲ್, ಹೇಮಂತ್, ಉದಯ್, ಸಂದೀಪ್, ಸಚಿನ್, ಪ್ರದೀಪ್, ಅಕ್ಷಯ್, ತರಬೇತುದಾರರಾದ ಮಧು, ಟೀಂ ಮ್ಯಾನೇಜರ್ ಅನುದೀಪ್ ಮತ್ತು ಅಭಿ ಹಾಗೂ ಕೊಡಗು ಜಿಲ್ಲಾ ಆಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಉತ್ತಪ್ಪ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಕೊಡಗಲ್ಲಿ ಒಳ್ಳೊಳ್ಳೆ ಆಟಗಾರರಿದ್ದಾರೆ, ಅವರು ಕೂಡ ಗುರುಸಬೇಕು ಎಲ್ಲರೂ ಸೇರಿ. ಹಾಗೆ ನೋಡಿ, ಕಬಡ್ಡಿಯಲ್ಲಿ ಒಳ್ಳೆ ಆಟಗಾರರಿದ್ದಾರೆ, ರಾಷ್ಟ್ರಮಟ್ಟದ ಅಂತಾರಾಷ್ಟ್ರ ಮಟ್ಟದ ಕೂಡ ಆಡೋರು ಇದ್ದಾರೆ. ಹಾಗೆ ಇಸ್ರೋ ಕೂಡ ಹ್ಯಾಂಡ್ ಬಾಲ್ ಪ್ಲೇಸ್ ಮಾಡಿದ್ದಾರೆ, ನಮ್ಮ ಕೊಡಗು ಹ್ಯಾಂಡ್ ಬಾಲ್ ಫಸ್ಟ್ ಪ್ಲೇಸ್ ಆಗಿದೆ. ಹಾಗೆ ಹಾಕಿ ನಡೀತಾ ಇದೆ, ಇನ್ನೂ ಹಾಕಿ ನಡೀತಾ ಇದೆ, ಬಂದಿಲ್ಲ ಸೇರಿ. ಹಾಗೆ ಇವ್ರ ಹೆಸರು ಅವಿನಾಶ್ ಅಂತ ಹೇಳ್ಬಿಟ್ಟು, ಇವನು ಕೊಡಗು ಕಬಡ್ಡಿಗೆ ಈ ವರ್ಷ ಸೆಲೆಕ್ಷನ್ ಆಗಿದೆ. ಚೂರು ವೇಟ್ ಅಂದೇ ಅದರಲ್ಲಿ ಇವನು ಸೆಲೆಕ್ಷನ್ ಅಂತ ಹೊರಗಡೆ ಬಂದಿದ್ದಾರೆ. ಇವ್ರು ಕೂಡ ಟ್ರೈ ಮಾಡಿದೆ, ಬರೋಷನು ನಮ್ಮ ಬೆಂಗಳೂರು ಪುಲಿಸ್ಗೆ ಆಡ್ತಾ ಇದ್ದಾರೆ. ನೆಕ್ಸ್ಟ್ ಸಾಲ ಕೊಡ್ತೇನೆ ಎಂದು ಮಂಚಕ್ಕೆ ಕರೆದ ಮ್ಯಾನೇಜರ್ಗೆ ಮಹಿಳೆ ಥಳಿಸಿದಂತಹ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ದಾವಣಗೆರೆಯಲ್ಲಿ ಮಹಿಳೆಯಿಂದ ಮ್ಯಾನೇಜರ್ಗೆ ಯಗ್ಗ ಮುಗ್ಗ ಥಳಿಸಿದ್ದು, ಸಾಲ ಕೊಡ್ತೇನೆ ಎಂದು ಮಂಚಕ್ಕೆ ಕರೆದ ಕಿಚ್ಚುಕ ಕಾಮುಕ. ಇನ್ನು ದಾವಣಗೆರೆ ನಿಜಲಿಂಗಪ್ಪ ಲೇಔಟ್ ನಲ್ಲಿ ಘಟನೆ ನಡೆದಿದೆ. ಇನ್ನು ಮಹಿಳಾ ಪೊಲೀಸರಿಗೆ ಸ್ಥಳೀಯರು ಈ ಘಟನೆಯನ್ನ ಒಪ್ಪಿಸಿದ್ದಾರೆ. ಅಂಕಲ್ ಹಾಕ್ತಾರ, ಅಂಕಲ್ ಹಾಕ್ತಾರ, ಅಂಕಲ್ ಬರ್ತಾರ, ಇದನ್ನ ಹೇಳಿ ತೊಡಗಿ ಕೊತ್ತಾರ, ಇದನ್ನ ಹೇಳಿ ತೊಡಗಿ ಕೊತ್ತಾರ. ಜಗಳೂರು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳನ್ನು ಆಸ್ಪತ್ರೆಗೆ ಕರೆತರುವ 108 ಆಂಬ್ಯುಲೆನ್ಸ್ ನಿಲ್ಲಿಸಲು ಜಾಗವಿಲ್ಲದೆ ರೋಗಿಗಳನ್ನು ಗೇಟಿನಲ್ಲೇ ನಿಲ್ಲಿಸಿ ರೋಗಿಗಳನ್ನು ಆಸ್ಪತ್ರೆಯ ಒಳಗೆ ಕರೆದುಕೊಂಡು ಹೋಗುವ ಪರಿಸ್ಥಿತಿ ಎದುರಾಗಿದೆ. ಜಗಳೂರು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳನ್ನು ಆಸ್ಪತ್ರೆಗೆ ಕರೆತರುವ 108 ಆಂಬ್ಯುಲೆನ್ಸ್ ನಿಲ್ಲಿಸಲು ಜಾಗವಿಲ್ಲದೆ ರೋಗಿಗಳನ್ನು ಗೇಟ್ನಲ್ಲಿ ನಿಲ್ಲಿಸಿ ಆಸ್ಪತ್ರೆಯ ಒಳಗೆ ಕರೆದುಕೊಂಡು ಹೋಗುವ ಪರಿಸ್ಥಿತಿ ಎದುರಾಗಿದೆ.
ಇಲ್ಲಿನ ಆಸ್ಪತ್ರೆಯ ಮುಂಭಾಗದಲ್ಲಿರುವ ಕಾರಿಡಾರ್ನಲ್ಲಿ ಡಾಕ್ಟರ್ಗಳು ತಮ್ಮ ಕಾರುಗಳನ್ನು ನಿಲ್ಲಿಸಿ ದರ್ಪ ತೋರಿಸುತ್ತಿದ್ದಾರೆ. ಆಸ್ಪತ್ರೆಯ ಮುಂಭಾಗದಲ್ಲಿ ಆಟೋಗಳು ಮತ್ತು ಬೈಕ್ಗಳನ್ನು ನಿಲ್ಲಿಸಿ ರೋಗಿಗಳಿಗೆ ಓಡಾಡಲು ಜಾಗವಿಲ್ಲದಂತೆ ಪರಿಸ್ಥಿತಿ ಎದುರಾಗಿದ್ದು, ಆಂಬ್ಯುಲೆನ್ಸ್ಗಳನ್ನು ನಾವು ಗೇಟ್ನಿಂದ ಹೊರಗಡೆ ನಿಲ್ಲಿಸಿ ರೋಗಿಗಳನ್ನು ಆಸ್ಪತ್ರೆಗೆ ಕಳುಹಿಸುವ ಪರಿಸ್ಥಿತಿ ಎದುರಾಗಿದೆ. ಆಂಬ್ಯುಲೆನ್ಸ್ ಸಿಬ್ಬಂದಿಗಳು ಮಾತನಾಡಿ, ನಾವು 108 ಆಂಬ್ಯುಲೆನ್ಸ್ ವಾಹನಗಳನ್ನು ಒಳಗಡೆ ತರಲು ಆಗುತ್ತಿಲ್ಲ. ಆಸ್ಪತ್ರೆಯ ಪಕ್ಕದಲ್ಲಿ ಬಸ್ಗಳು ಹಾಗೂ ಆಟೋಗಳು ಬೈಕ್ಗಳು ಎಲ್ಲೆಂದರಲ್ಲಿ ನಿಲ್ಲಿಸಿ ಹೋಗುತ್ತಿದ್ದಾರೆ. ನಾವು ಸಿಬ್ಬಂದಿಗಳು ಎಷ್ಟು ಹೇಳಿದರೂ ಅಷ್ಟೇ ಎಂದು ಮಾಧ್ಯಮದವರ ಮುಂದೆ ಸಿಬ್ಬಂದಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಸ್ವಲ್ಪ ಬಂದ್ ನೋಡಿದ್ರೆ ಒಳಗ್ ಬರಕ್ ಜಾಗ ಇರಲ್ಲ. ಬೈಕ್ಗಳು ಸದಾ ನಾವೇ ಮುಂದೆ ನಿಂತು ಬೈಕ್ಗಳಿಗೆಲ್ಲ ಸೈಡಿಗೆ ನಿಲ್ಲಿಸ್ತೀವಿ. ನಾವೇ ಗಾಡಿಗಳು ತಕ್ಕೊಂಡು ಬೈಕ್ಗಳು ಸೈಡ್ ಬಿಡ್ಬೇಕು, ಹೋಗ್ಬೇಕು. ಮತ್ ಪೇಷಂಟ್ ಬಂದಾಗ ಗಾಡಿಗಳು ಸೈಡ್ ಬಿಡ್ಬೇಕು, ಒಳಗ್ ಬಿಡ್ಬೇಕು. ಒಳಗ್ ಆಂಬುಲೆನ್ಸ್ ಗೆ ಅಷ್ಟೇ ಪ್ರವೇಶ ಮಾಡ್ಕೊಂಬೋದು. ನೀನೇನ್ ಹೇಳ್ತೀಯ, ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರು ಏನ್ ಮಾಡೋದು? ನಾವು ಮೆಟ್ಟು ಜರ ಹತ್ತಂಗ ಅನ್ಸ್ಕೊಂಡ್ವಿ ಜನಗಳ ಹತ್ರ. ಪೊಲೀಸ್ ಹತ್ರ ಇದು ಪೊಲೀಸ್ ಹೇಳ್ಬೇಕು, ಒಂದ್ ಕಂಪ್ಲೇಂಟ್ ಮಾಡ್ಬೇಕು. ನೀವು ಹಾಸ್ಪಿಟಲ್ ಅವರು ಇಲ್ಲ ಸ್ವಲ್ಪ ಇದು ಮಾಡ್ರಿ ಅಂತ. ಇವಾಗ ಅಲ್ಲಿ ಪೇಷಂಟ್ ಕರ್ಕೊಂಡ್ ಬಂದಿರ ಅಲ್ಲಿಂದ ಕರ್ಕೊಂಡ್ ಬಂದಿರಾ ಒಳಗಡೆ ಗಾಡಿಗೆ ಸೇರ್ಪಡಾಗಿ ಮಾತಾಡ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕು ತರಕನಾಂಬಿಯ ತಾಲೂಕು ಪಂಚಾಯಿತಿ ಉಪ ಚುನಾವಣೆಗೆ ನಾಮಪತ್ರ ಸಲ್ಲಿಸಲಾಯಿತು. ತಾಲೂಕಿನ ಪ್ರವಾಸಿ ಮಂದಿರದಿಂದ ಹೊರಟು ಶಾಸಕರಾದ ನಿರಂಜನ್ ಕುಮಾರ್ ಅವರ ಜೊತೆಗೂಡಿ ಅಭ್ಯರ್ಥಿ ಮಂಡಿ ಮಹೇಶ್ ಅವರು ತಹಶೀಲ್ದಾರ್ ಕಚೇರಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ತೆರಕನಾಂಬಿಯ ತಾಲೂಕು ಪಂಚಾಯಿತಿ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಸಲಾಯಿತು. ತಾಲೂಕಿನ ಪ್ರವಾಸಿ ಮಂದಿರದಿಂದ ಹೊರಟು ಶಾಸಕರಾದ ನಿರಂಜನ್ ಕುಮಾರ್ ಅವರ ಜೊತೆಗೂಡಿ ಅಭ್ಯರ್ಥಿ ಮಂಡಿ ಮಹೇಶ್ ಅವರು ತಹಶೀಲ್ದಾರ್ ಅವರ ಕಚೇರಿಗೆ ತೆರಳಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷರಾದ ಪಿ ಗಿರೀಶ್, ಬಿಜೆಪಿ ಮಂಡಲ ಅಧ್ಯಕ್ಷರಾದ ಮಲ್ಲೇಶ್, ಹಂಗಲ ಪ್ರಣಯ್, ಮಂಜು, ಶಿಂಗನಾಪುರ ಮತ್ತಿತರರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಗಳೂರು ತಾಲೂಕಿನ ವಿದ್ಯಾ ಇಲಾಖೆಗಳ ಪ್ರಗತಿ ಪರಿಶೀಲನೆ. ಜಗಳೂರು ತಾಲೂಕು ಗೌಡಿಕಟ್ಟೆಯಲ್ಲಿ ಸಿಡಿಲು ಬಡಿದು ಮೂವರು ದುರ್ಮರಣ. ಕುಶಾಲನಗರ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳ ಜಯ. ಜಗಳೂರು ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶ್ರೀ ವಾಲ್ಮೀಕಿ ಜಯಂತಿ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿ ಕಾರ್ಯಕ್ರಮ. ಕುಶಾಲನಗರದ ಮೂಕಾಂಬಿಕಾ ಪ್ರೌಢಶಾಲೆಯ ಮೈದಾನದಲ್ಲಿ 65 ಕೆಜಿ ವಿಭಾಗದ ಕೊಡಗು ಜಿಲ್ಲಾ ತಂಡದ ಆಯ್ಕೆ ಪ್ರಕ್ರಿಯೆ. ಕುಶಾಲನಗರದ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ಆಡಳಿತ ಮಂಡಳಿಯ 12 ಮಂದಿ ಸದಸ್ಯರ ಆಯ್ಕೆ. ದಾವಣಗೆರೆಯಲ್ಲಿ ಮಹಿಳೆಯಿಂದ ಮ್ಯಾಗ್ನೆಟ್ ಯಂತ್ರ ಮುಖ ತಂತ್ರ.
ಜಗಳೂರು ಪಟ್ಟಣ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ಗೆಲ್ಲವೂ ಜಾಗವಿಲ್ಲದೆ ಪರದಾಟ. ತೆರಕನಾಂಬಿ ತಾಲೂಕು ಪಂಚಾಯಿತಿ ಉಪಚುನಾವಣೆಗೆ ಬಿಜೆಪಿಯಿಂದ ನಾಮಪತ್ರ ಸಲ್ಲಿಕೆ. ಇದಿಷ್ಟು ಈವರೆಗಿನ ಸುದ್ದಿ. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಧ್ರುವ ನ್ಯೂಸ್. ಇದು ನಿಮ್ಮ ಧ್ವನಿ.